ಶ್ರೀರಾಮ ಸಮರ್ಥ ಅಧ್ಯಾಯ 10. ಶ್ರೀರಾಮರಾಯನು ಇಚ್ಛೆ ಪೂರ್ಣ ಮಾಡಿದನು. ಶ್ರೀ ಮಹಾರಾಜರ ಇಚ್ಛೆ. ಕೇವಲ ಪ್ರಪಂಚವನ್ನು ಉತ್ತಮವಾಗಿ ಮಾಡುವುದೇನೂ ಮನುಷ್ಯ ಜನ್ಮದ ಧ್ಯೇಯವಲ್ಲ. ಪ್ರಾಣಿಗಳು ಕೂಡ ತಮ್ಮ ತಮ್ಮ ಪ್ರಪಂಚವನ್ನು ಮಾಡಿಯೇ ಮಾಡುತ್ತವೆ. ಮನುಷ್ಯನು ಭಗವಂತನ ಉಪಾಸನೆ ಮಾಡಿ ಅವನ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಅಂದರೆ ಮಾತ್ರ ಪ್ರಪಂಚದಲ್ಲಿಯ ಕಷ್ಟಗಳ ಸಾರ್ಥಕತೆಯಾಗುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಉಪಾಸನೆ ಮಾಡಲು ನಾಮದಂಥ ಸುಲಭ ಉಪಾಯವಿಲ್ಲ. ಆದ್ದರಿಂದಲೇ ನಾನು ಇಷ್ಟು ಉಪದ್ವ್ಯಾಪ ಮಾಡುತ್ತಿರುವೆ. ಪ್ರತಿಯೊಬ್ಬರೂ ನಾಮ ತೆಗೆದುಕೊಳ್ಳಬೇಕೆಂಬುದು ನನ್ನ ಇಚ್ಛೆಯಾಗಿರುತ್ತದೆ. ಶ್ರೀರಾಮರಾಯನು ನನ್ನ ಇಚ್ಛೆ ಪೂರ್ಣ ಮಾಡಿದನು. ಶ್ರೀರಾಮನವಮಿಯ ದಿವಸ ರಾತ್ರಿ 11 ಗಂಟೆಗೆ ಜನರು ಉಪಾಹಾರಕ್ಕೆ ಕುಳಿತಾಗ ಶ್ರೀ ಮಹಾರಾಜರು ಮೇಲಿನ ಮಾತುಗಳನ್ನು ಹೇಳಿದರು. ಯಾವ ಧ್ಯೇಯವಾದವನ್ನು ಸ್ವತಃ ಶ್ರೀ ಮಹಾರಾಜರು ಆಚರಣೆಯಲ್ಲಿ ತಂದರು ಹಾಗೂ ಜನರಿಗೆ ಹೇಳಿದರು, ಅದರ ಬೀಜಗಳು ಆಳವಾಗಿ ಬೇರು ಬಿಟ್ಟದ್ದನ್ನು ನೋಡಿ ಈ ಮೇಲಿನ ಉದ್ಗಾರ ತೆಗೆದರು. ಶ್ರೀ ಮಹಾರಾಜರು ನಿಸ್ವಾರ್ಥತೆಯಲ್ಲಿ ಮನುಷ್ಯ ಜೀವನದ ಸಾರ್ಥಕತೆ ಇರುತ್ತದೆ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಎಲ್ಲಿಯವರೆಗೆ ಆ ನಿಸ್ವಾರ್ಥ ಜೀವನದಲ್ಲಿ ಭಗವಂತನ ಅಧಿಷ್ಠಾನ ಇರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನಿಗೆ ನಿಜವಾದ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಈ ರೀತಿಯ ಸಮಾಧಾನ ಪ್ರಾಪ್ತವಾಗುವವರೆಗೆ ಯಾರಿಗೂ ಶಾಂತಿ ಹಾಗೂ ಕೃತಕೃತ್ಯತೆ ಅನಿಸುವುದಿಲ್ಲ. ಪ್ರಪಂಚದ ವ್ಯಾವಹಾರಿಕ ಸ್ವರೂಪವನ್ನು ಕಿಂಚಿತ್ತೂ ವ್ಯತ್ಯಾಸಗೊಳಿಸದೆ ಭಗವಂತನ ಉಪಾಸನೆ ಮಾಡಬೇಕಿದ್ದರೆ ಅವನ ನಾಮವನ್ನೇ ತೆಗೆದುಕೊಳ್ಳುವುದು ಅತ್ಯವಶ್ಯವಾಗಿರುತ್ತದೆ ಎಂಬ ಮಾತನ್ನು ಹಗಲಿರುಳು ಜನರ ತಲೆಯಲ್ಲಿ ತುಂಬುತ್ತಿದ್ದರು. ಇದರ ಸರಿಯಾದ ಪರಿಣಾಮವಾಗಿ ಜನರು ಮನಃಪೂರ್ವಕ ನಾಮ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ಅವರಿಗೆ ಸಮಾಧಾನವಾಯಿತು. ಹೀಗಿದ್ದರೂ ಎಷ್ಟೋ ವೇಳೆ ಅತ್ಯಂತ ವಿಲಕ್ಷಣ ಜನರೂ ಕೂಡ ಅವರಿಗೆ ಭೇಟಿಯಾಗುತ್ತಿದ್ದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.